ನಮ್ಮೆಲ್ಲರ ಆರಾಧ್ಯ ದೇವರು ಪೂಜ್ಯರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಎಪ್ಪತ್ತೊಂಬತ್ತನೆಯ ಜಯಂತ್ಯೋತ್ಸವ ಮತ್ತು ಪಟ್ಟಾಭಿಷೇಕದ ಸುವರ್ಣ ಮಹೋತ್ಸವ ಪೂಜ್ಯರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮಿ ಮಹಾಸ್ವಾಮೀಜಿ ಅವರ ಪಟ್ಟಾಭಿಷೇಕ ಸು ದಶಮಾನೋತ್ಸವ ಮತ್ತು ಪದ್ಮಶ್ರೀ ಡಾಕ್ಟರ್ ಶ್ರೀ ಮಂಜುನಾಥ್ ಅವರಿಗೆ ಸನ್ಮಾನ ಸಮಾರಂಭ ಈ ಒಂದು ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನನ್ನ ಸ್ವಾಭಿಮಾನಿ ಮಂಡ್ಯ ಮಹಾ ಜನತೆಗೆ ಸುಮಲತಾ ಅಂಬರೀಷ್ ಮಾಡುವ ವಿನಮ್ರ ನಮಸ್ಕಾರಗಳು ಹಾಗೆ ವೇದಿಕೆ ಮೇಲಿರುವಂಥ ಮಂಡ್ಯ ಶಾಸಕರು ಗಣಿಗಾರವಿ ಮತ್ತು ಇತರ ಗಣ್ಯರೆಲ್ಲರಿಗೂ ನನ್ನ ವಿನಮ್ರ ನಮಸ್ಕಾರಗಳನ್ನು ತಿಳಿಸ್ತಾ ಈ ಸುಂದರ ಸಮಾರಂಭದ ದಿವ್ಯ ಸಾನಿಧ್ಯವನ್ನು ವಹಿಸಿರುವ ಶ್ರೀ 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 ನಿರ್ಮಲಾನಂದ ಮಹಾಸ್ವಾಮೀಜಿಯವರು ಮತ್ತು ಶ್ರೀ 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 ಪುರುಷೋತ್ತಮಾನಂದನಾಥ ಸ್ವಾಮೀಜಿ ಅವರಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತ ಡಾಕ್ಟರ್ ಬಾಲಗಂಗಾಧರನಾದ ಸ್ವಾಮೀಜಿ ಅವರ ಬಗ್ಗೆ ಮಾತನಾಡೋದಂದರೆ ತುಂಬ ಸಂತೋಷ ಮತ್ತು ಹೆಮ್ಮೆ ಕೊಡುವಂಥ ವಿಷಯ ನನಗೆ ತುಂಬಾ ನೆನಪುಗಳು ಅವರು ಅಂಬರೀಷ್ ಅವರೊಂದಿಗೆ ತುಂಬ ಒಂದು ಆತ್ಮೀಯವಾದ ಒಂದು ಒಡನಾಟವಿತ್ತು ಅಂಬರೀಷ್ ಅವ್ರಿಗೂ ಅಪಾರವಾದ ಪ್ರೀತಿ ಗೌರವ ಅವ್ರ ಬಗ್ಗೆ ಇತ್ತು ಸುಮಾರೊಂದು ಮೂವತ್ತು ವರ್ಷಗಳ ಹಿಂದೆ ನಡೆದಂಥ ಒಂದು ಬೃಹತ್ ರ್ಯಾಲಿಯಲ್ಲಿ ಕಬ್ಬನ್ ಪಾರ್ಕಲ್ಲಿ ನನಗೆ ಅದೊಂದು ಸಣ್ಣದಾಗಿ ನೆನಪಿದೆ ಆಗಷ್ಟೇ ನಮ್ಮ ಮದುವೆ ಆಗಿತ್ತು ಆ ಸಮಯದಲ್ಲಿ ಒಕ್ಕಲಿಗರ ಒಂದು ಬೃಹತ್ ರ್ಯಾಲಿ ಬೆಂಗಳೂರಿನ ಕಬ್ಬನ್ ಪಾರ್ಕಲ್ಲಿ ನಡೆದಾಗ ಸ್ವಾಮೀಜಿಯವರು ಅಂಬರೀಷ್ ಅವರನ್ನೇ ಅದರ ಒಂದು ನೇತೃತ್ವ ವಹಿಸಿ ಇದನ್ನು ನಡೆಸ್ಕೊಡಬೇಕು ಅನ್ನೋವಂಥ ಒಂದು ಜವಾಬ್ದಾರಿಯನ್ನು ಅಂಬರೀಷ್ ಅವ್ರಿಗೆ ಕೊಟ್ಟಿದ್ದರು ಅಷ್ಟೇ ಒಂದು ವಿಶ್ವಾಸ ಅಂಬರೀಷ್ ಅವ್ರ ಬಗ್ಗೆ ಅವ್ರಿಗಿತ್ತು ಸ್ವಾಮೀಜಿಯವರು ನಮ್ಮ ಮಗ ಅಭಿಷೇಕ್ ಅವರ ಒಂದನೆಯ ಹುಟ್ಟುಹಬ್ಬಕ್ಕೆ ಸ್ವತಃ ಮನೆಗೆ ಬಂದು ಆಶೀರ್ವಾದ ಮಾಡಿದಂಥ ಒಂದು ಸೌಭಾಗ್ಯವನ್ನು ನಮಗೆ ಕಲ್ಪಿಸಿಕೊಟ್ರು ಅಷ್ಟೇ ಅಲ್ಲ ಅಂಬರೀಷ್ ಅವರ ಷಷ್ಠಿ ಪೂರ್ತ ಷಷ್ಟಿ ಪೂರ್ತಿಯ ದಿನವೂ ಅವರೇ ಮನೆಗೆ ಬಂದು ಒಂದು ವಿಶೇಷ ಪೂಜೆಯನ್ನು ಅವರು ಸ್ವೀಕರಿಸಿ ನಮಗೆ ಆಶೀರ್ವಾದ ಮಾಡಿದಂಥವ್ರು ನನ್ನ ಮಗ ಅಭಿಷೇಕು ಹತ್ತು ವರ್ಷಗಳು ಅಂದರೆ ಫಸ್ಟ್ ಸ್ಟ್ಯಾಂಡರ್ಡಿಂದ ಹತ್ತನೇ ತರಗತಿವರೆಗೂ ಆದಿಚುಂಚನಿಗಿರಿಯ ಸಂಸ್ಥೆ ಬಿ ಜಿ ಎಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಕುಂಬಳಕೋಡು ಅಲ್ಲೇ ಓದಿದ್ದು ಇದು ಅಂಬರೀಷ್ ಅವ್ರಿಗೆ ಸ್ವತಃ ಸ್ವಾಮೀಜಿಯೇ ಹೇಳಿದ್ದು ನಮ್ಮ ಒಂದು ಸ್ಕೂಲೇ ಇದ್ದಾಗ ನಿನ್ನ ಮಗನ್ನ ನೀ ಬೇರೆ ಎಲ್ಲೂ ಕಳಿಸ್ಕೊಡೋದು ನಮ್ಮ ಸ್ಕೂಲ್ಗೆ ಅವ್ರು ಬರಬೇಕು ಅನ್ನೋಂಥ ಮಾತನ್ನು ಹೇಳಿದ್ದು ಆವತ್ತು ಅಂಬರೀಷ್ ಅವರು ಸ್ವಾಮಿ ಸ್ವ ನಿರ್ಮಲಾನಂದ ಸ್ವಾಮೀಜಿ ಅವರಿಗೆ ಚೆನ್ನಾಗಿ ಅವ್ರ ಶೈಲಿ ಅವರು ಮಾತಾಡೋವಂಥ ಶೈಲಿ ಅವರು ಆಗ್ಲೂ ಇಲ್ಲ ಸ್ವಾಮೀಜಿ ನನ್ನ ಮಗನ ಅಷ್ಟು ದೂರ ನಾನು ಕಳಿಸೋದ ಅಲ್ಲಿ ಆವತ್ತಿನ ಕಾಲದ ರೋಡುಗಳು ಅದು ಇದು ಅಷ್ಟು ಸರಿ ಇರಲಿಲ್ಲ ಒಂದು ಗಂಟೆ ಆಗತ್ತೆ ಅನ್ನೋಂಥ ಮಾತಿಗೆ ಸ್ವಾಮೀಜಿ ಒಂದೇ ಮಾತು ಹೇಳಿದ್ರು ನಿಮ್ಮ ಮನೆಗೆ ನಮ್ಮ ಸ್ಕೂಲ್ ಬಸ್ ಬರುತ್ತೆ ಅಭಿಷೇಕ್ನ ಅಲ್ಲಿಂದ ಕರ್ಕೊಂಡೋಗಿ ನಮ್ಮ ಸ್ಕೂಲ್ಗೆ ಅವರು ಕರ್ಕೊಂಡು ಹೋಗ್ತಾರೆ ಕರ್ಕೊಂಡ್ಬಂದು ಬಿಡ್ತಾರೆ ಅಂತ ಅಂಥ ಒಂದು ಅಭಿಮಾನ ಪ್ರೀತಿ ಎಂದೆಂದಿಗೂ ನಾವು ಮರೆಯೋಕ್ಕಾಗಲ್ಲ ಅಷ್ಟೊಂದು ಗೌರವ ಅಷ್ಟೊಂದು ಒಂದು ಪೂಜ ಒಂದು ಭಾವನೆ ನಮ್ಮೆಲ್ಲರಲ್ಲೂ ಇದೆ ಅದೇ ರೀತಿ ಅದನ್ನು ಮುಂದುವರಿಸ್ಕೊಂಡು ಹೋಗೋ ಒಂದು ನಿಟ್ಟಿನಲ್ಲಿ ನಮ್ಮ ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿ ಅವರನ್ನು ಹಲವಾರು ಸಾಮಾಜಿಕ ಅಥವಾ ಒಂದು ಶಾಲೆಗಳಿರ್ಬೋದು ಹಾಸ್ಪಿಟಲ್ಸ್ ಇರ್ಬೋದು ಸಮಾಜಕ್ಕೆ ಯಾವ ರೀತಿ ಕೊಡುಗೆಯನ್ನು ಕೊಡಬಹುದು ಅಥವಾ ಸಮುದಾಯಕ್ಕೆ ಯಾವ ರೀತಿ ಮಾದರಿ ಮಾರ್ಗದರ್ಶನ ನೀಡಬಹುದು ಅನ್ನೋದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರೋದು ನಿಜಕ್ಕೂ ನಮ್ಮೆಲ್ಲರಿಗೂ ಹೆಮ್ಮೆಯ ಒಂದು ವಿಷಯವಾಗಿದೆ ಇವತ್ತಿನ ದಿನ ಆ ಒಂದು ಕೋವಿಡ್ ಅನ್ನೋ ಒಂದು ಸಂದರ್ಭ ಬಂದಾಗ ಆದಿಚುಂಚನಗಿರಿಯ ಸಂಸ್ಥೆ ಯಾವ ರೀತಿ ಸ್ಪಂದಿಸಿ ಜನಕ್ಕೆ ಯಾವ ರೀತಿ ಅವರ ಸೇವೆಯನ್ನು ಮಾಡಿದರು ಅನ್ನೋದು ನಮ್ಮ ಕಣ್ಮುಂದೆ ಇದೆ ಆ ಒಂದು ಟೈಮಲ್ಲಿ ನನ್ನದೇ ಒಂದು ಅಳಿಲು ಸೇವೆ ನನ್ನ ಕೈಲೂ ಆಗಿತ್ತು ಅನ್ನೋ ಒಂದು ಒಂದು ಸಣ್ಣ ಸಂತೋಷ ನನಗಿದೆ ಅಲ್ಲಿ ಆಕ್ಸಿಜನ್ ಕಾನ್ಸಂಟ್ರೇಟರ್ನ ಆ ಒಂದು ಸಮಯದಲ್ಲಿ ಕೊಡೋಕ್ಕೆ ಒಂದು ಪ್ರಯತ್ನ ಮಾಡಿದ್ವಿ ಅದನ್ನು ಅದು ಆಯಿತು ಈವಾಗಷ್ಟೇ ಅಲ್ಲಿಗೆ ಒಂದು ಬ್ರೈನ್ ಸೆಂಟರ್ ಅನ್ನೋ ಒಂದು ಅಗತ್ಯ ಇದೆ ಅಂತ ಗೊತ್ತಾದ ಮೇಲೆ ನಮ್ಮ ಸಂಸದರ ಅಡಿ ಒಂದು ಹತ್ತು ಲಕ್ಷ ನಾನು ಕೊಟ್ಟು ಈಗ ಬ್ರೈಲ್ ಸೆಂಟ್ರಿಗೆ ಈಗ ಇನ್ನೇನು ಅದನ್ನು ಒಂದು ಚಾಲನೆ ಕೊಡುವಂಥ ಒಂದು ಸಂದರ್ಭ ಬರ್ತಾ ಇದೆ ಅಂತ ಹೇಳೋಕ್ಕೆ ಈ ಸಂದರ್ಭದಲ್ಲಿ ತುಂಬ ತುಂಬ ನನಗೆ ಖುಷಿ ಆಗ್ತಾ ಇದೆ ಆದಿಚುಂಚನಗಿರಿ ಸಂಸ್ಥೆ ಆದಿಚುಂಚನಗಿರಿ ಮಠಾಧೀಶ್ವರರ ಒಂದು ಆಶೀರ್ವಾದ ಒಂದು ಮಾರ್ಗದರ್ಶನ ಎಂದೆಂದಿಗೂ ನಮ್ಮಲ್ಲಿರಲಿ ಅಂತ ನಾನು ಯಾವತ್ತೂ ಕೇಳ್ಕೊತೀನಿ ಈ ದಿನ ಸನ್ಮಾನಕ್ಕೆ ಭಾಜನರಾಗ್ತಿರುವ ಡಾಕ್ಟರ್ ಸಿ ಎನ್ ಮಂಜುನಾಥ್ ಪದ್ಮಶ್ರೀ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಕುರಿತು ನನ್ನ ಅನಿಸಿಕೆಗಳನ್ನ ಹೇಳಲೇಬೇಕು ಯಾಕೆಂದರೆ ಮತ್ತೆ ನಾನು ಹೇಳಬೇಕು ಅಂದರೆ ಅಂಬರೀಷ್ ಅವ್ರಿಗೆ ಅವ್ರ ಬಗ್ಗೆ ಅಪಾರವಾದ ಒಂದು ಪ್ರೀತಿ ಒಂದು ಆತ್ಮೀಯವಾದ ಒಂದು ನಂಟು ನಮಗೂ ಅಷ್ಟೇ ತುಂಬ ಸರಳ ಅವರು ಅವ್ರ ಬಗ್ಗೆ ಎಲ್ಲರೂ ಎಷ್ಟು ಗೌರವ ಇಟ್ಕೊಂಡಿದ್ದಾರೆ ಎಷ್ಟು ಒಂದು ಅಂದರೆ ಡಾಕ್ಟರ್ಸ್ ಅಂದರೆ ನಾವು ಕೋವಿಡ್ ಟೈಮಲ್ಲಿ ನೋಡಿದ್ದು ನಮಗೆ ಒಂಥರ ಹಾಗೆ ಬಂದು ಎಲ್ಲರ ಆ ರೀತಿ ನಾವು ಕಂಡಿದ್ದು ಡಾಕ್ಟರ್ಸ್ನ ಬಟ್ ಮಂಜುನಾಥ್ ಅವರ ಸೇವೆಯನ್ನು ನೀವು ನೋಡಿದ್ರೆ ಅವರು ಬರೀ ಕೋವಿಡ್ ಟೈಮಲ್ಲ ಅದು ಗವರ್ಮೆಂಟ್ ಹಾಸ್ಪಿಟಲ್ನ ತಗೊಂಡು ಯಾವ ರೀತಿ ಅವರ ಅದರಲ್ಲಿ ಸುಧಾರಣೆ ತಂದು ಯಾವುದೇ ಒಂದು ಪ್ರೈವೇಟ್ ಹಾಸ್ಪಿಟಲ್ ಅಥವಾ ಇವಾಗ ನಾವು ನೋಡ್ತಿದ್ದೀವಿ ಲಕ್ಷುರಿ ಹಾಸ್ಪಿಟಲ್ಸ್ ಅಂತಲೇ ಕರಿತೀವಿ ಬಟ್ ಅದು ಯಾವುದಕ್ಕೂ ಕಡಿಮೆ ಇಲ್ಲದೇ ಅಷ್ಟೊಂದು ಒಳ್ಳೆಯ ಒಂದು ನಿಸ್ವಾರ್ಥ ಸೇವೆಯನ್ನು ಮಾಡಿಕೊಂಡು ಬಂದಿದ್ದಾರೆ ಅಂದರೆ ಅದು ಡಾಕ್ಟರ್ ಮಂಜುನಾಥ್ ಅವರು ನಿಜಕ್ಕೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ನಾನು ಸಲ್ಲಿಸಬೇಕು ಅವರ ಒಂದು ಅವಧಿ ಅದು ಇನ್ನೇನು ಆಗ್ತಾ ಬಂತು ಅಂದಮೇಲೆ ಎಲ್ರಿಗೂ ಎಷ್ಟು ಬೇಸರ ಆಯಿತು ಅಂದರೆ ಅದನ್ನು ಪದೇ ಪದೇ ಅವರು ಅದನ್ನು ಎಕ್ಸ್ಟೆಂಡ್ ಮಾಡಿಕೊಂಡೇ ಬರ್ತಾಯಿದ್ರು ಸರ್ಕಾರನೂ ಯಾಕೆಂದರೆ ಅವರ ಸೇವೆಯನ್ನು ಗುರುತಿಸಿ ಆ ರೀತಿ ಒಂದು ಅವರು ಮಾಡ್ಕೊಂಡು ನಿಜಕ್ಕೂ ಇನ್ನೊಂದು ಹತ್ತು ವರ್ಷವೂ ಅವ್ರ ಸೇವೆ ಅಲ್ಲಿದ್ದರೆ ನಮ್ಮೆಲ್ರಿಗೂ ಸಂತೋಷವಾಗ್ತಾನೇ ಇತ್ತು ಯಾಕೆಂದರೆ ನಿಜಕ್ಕೂ ನಿಮ್ಮ ಒಂದು ಮಾರ್ಗದರ್ಶನ ನಿಮ್ಮ ಒಂದು ಎಕ್ಸಾಂಪಲ್ ಇದೆಯಲ್ಲ ಅದು ಇವಾಗ ಬರ್ತಿರೋ ಎಲ್ಲ ಒಂದು ವೈದ್ಯರಿಗೂ ಡಾಕ್ಟರ್ಸ್ಗೂ ಅದು ಒಂದು ಮಾದರಿ ಆಗಬೇಕು ಸ್ಫೂರ್ತಿ ಆಗಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಆ ದೇವರು ನಿಮಗೆ ಹೆಚ್ಚಿನ ಇನ್ನಷ್ಟು ಆರೋಗ್ಯ ಐಶ್ವರ್ಯ ಶಕ್ತಿಯನ್ನು ಕೊಡಲಿ ಜನಸೇವೆ ಮಾಡ ಮಾಡಲು ಒಂದು ಶಕ್ತಿಯನ್ನು ಕೊಡಲಿ ಅಂತ ನಾನು ಕೇಳ್ಕೊತೀನಿ ಈ ಒಂದು ದಿನ ಇಲ್ಲಿ ನನ್ನನ್ನು ಆಹ್ವಾನಿಸಿ ನಿಮ್ಮೊಂದಿಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿದ್ದು ನಮ್ಮ ಒಕ್ಕಲಿಗರ ಸಂಘ ಸೇವಾ ಟ್ರಸ್ಟ್ ಇರಲಿ ಒಕ್ಕಲಿ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಎಲ್ಲ ಸದಸ್ಯರಿಗೂ ಪದಾಧಿಕಾರಿಗಳಿಗೂ ನನಗೆ ನನ್ನ ವತಿಯಿಂದ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅಂಬರೀಷ್ ಅವರು ಎಲ್ಲರಿಗೂ ಒಂದು ಆತ್ಮೀಯತೆ ಎಲ್ರಿಗೂ ಒಂದು ಸ್ನೇಹಿತ ಅಂತ ಅನ್ನಿಸ್ಕೊಂಡವರು ಯಾವತ್ತೂ ಅವರು ಯಾವ ಒಂದು ಪಕ್ಷದಲ್ಲಿದ್ದರೂ ಎಲ್ಲರ ಜೊತೆಯಲ್ಲಿ ಅವರ ಒಡನಾಟ ಹೇಗೆ ಏನಿತ್ತು ಅನ್ನೋದು ಮಂಡ್ಯದಲ್ಲಿ ಎಸ್ಪೆಷಲಿ ಎಲ್ರಿಗೂ ಗೊತ್ತಿರೋ ಅಂಥ ವಿಚಾರ ಅವರು ಅಜಾತ ಶತ್ರು ಅಂತಲೇ ಕರೆಸ್ಕೊಂಡವರು ಅವ್ರಿಗೆ ಜಾತ್ಯಾತೀತ ಅಂತೀರ ಅಥವಾ ಪಕ್ಷಾತೀತ ಅಂತ ಕಂತೀರ ಅಥವಾ ಎಲ್ಲರನ್ನೂ ಪ್ರೀತಿಸೋ ಒಂದು ಗುಣ ಇಟ್ಕೊಂಡು ಇದ್ದರು ಅದೇ ಟೈಮಲ್ಲಿ ಸಮುದಾಯದ ಬಗ್ಗೆ ತುಂಬ ತುಂಬ ಹೆಮ್ಮೆ ತುಂಬ ಪ್ರೀತಿ ತುಂಬ ಅಭಿಮಾನ ವಿಶ್ವಾಸ ಅವರಿಗಿತ್ತು ಈ ನಮ್ಮ ಸಮುದಾಯದ ಹೆಮ್ಮೆಯ ಪುತ್ರನಾಗಿದ್ದರು ಅಂಬರೀಷ್ ಅಂದರೆ ಅದು ಸುಳ್ಳಾಗಲ್ಲ ನನಗೂ ನಿಮ್ಮ ಮನದಲ್ಲಿ ಒಂದು ಸ್ಥಾನ ಮಾನ ಗೌರವ ಪ್ರೀತಿ ಕೊಟ್ಟಿದ್ದು ನಾನು ಎಂದೆಂದಿಗೂ ಮರೆಯಲ್ಲ ಎಂದೆಂದಿಗೂ ನಿಮ್ಮ ಸೇವೆ ಮಾಡಲು ನಿಮ್ಮ ಋಣ ತೀರಿಸಿಕೊಳ್ಳಲು ನಾನು ಎಂದೆಂದಿಗೂ ಸಿದ್ಧಳಾಗಿರ್ತೀನಿ ಬದ್ಧಳಾಗಿರ್ತೀನಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಮಂಡ್ಯ